ಸಬ್ಸ್ಕ್ರೈಬ್ ಮಾಡಿ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್. ಆನಂತರ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಐಕನ್ನ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವೀಡಿಯೋಸು ನಿಮ್ಮ ಇಮೇಲ್ ಬರೋ ಥರ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯು ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ದಿನದ ವೀಡಿಯೋ ಆಧಾರ್ ಕಾರ್ಡ್ನ ಒಂದು ಅಪ್ಡೇಟ್ ಬಗ್ಗೆ. ಲಾಸ್ಟ್ ಇಯರು ಸುಪ್ರೀಂ ಕೋರ್ಟು ಒಂದು ಜಡ್ಜ್ಮೆಂಟ್ ಕೊಟ್ಟಿತ್ತು, ಯಾರ್ಯಾರು ಅವರ ಆಧಾರ್ ಕಾರ್ಡ್ನ ಅವ್ರ ಮೊಬೈಲ್ ಜೊತೆ ಆಗಲಿ ಅಥವಾ ಬ್ಯಾಂಕ್ ಜೊತೆ ಆಗಲಿ ಲಿಂಕ್ ಮಾಡಿಲ್ಲ ಅಂತ ಅವರು 31st March 2018 ಒಳಗಡೆ ಲಿಂಕ್ ಮಾಡಬೇಕು ಅಂತ ನಮಗೆ ಸಿಮ್ ಪ್ರೊವೈಡರ್ಸಿಂದ ಮತ್ತು ಬ್ಯಾಂಕ್ ಕಡೆಯಿಂದ ಸಹ ಸುಮಾರಷ್ಟು ರಿಮೈಂಡರ್ಸ್ ಬರ್ತಾ ಇತ್ತು. ಬಟ್ ಇವತ್ತು ಸುಪ್ರೀಂ ಕೋರ್ಟ್ ಕೊಟ್ಟಿರೋಂಥ ಜಡ್ಜ್ಮೆಂಟ್ ಪ್ರಕಾರ March 31st 2018 ಅನ್ನೋದು ಡೆಡ್ಲೈನ್ ಆಗಲ್ಲ. ಆನಂತರ ಸಹ ನಾವು ನಮ್ಮ ಒಂದು ಆಧಾರ್ ನಂಬರ್ನ ಸಿಮ್ ಕಾರ್ಡ್ ಜೊತೆ ಮತ್ತು ಬ್ಯಾಂಕ್ ಜೊತೆ ಲಿಂಕ್ ಮಾಡ್ಬೋದು. ಹಾಗಾಗಿ ನಮಗೆ ಬ್ಯಾಂಕ್ ಜೊತೆ ಲಿಂಕ್ ಮಾಡೋಕ್ಕಾಗಲಿ ಅಥವಾ ಸಿಮ್ ಕಾರ್ಡ್ ಜೊತೆ ನಮ್ಮ ಒಂದು ಆಧಾರ್ನ ಲಿಂಕ್ ಮಾಡೋಕ್ಕಾಗಲಿ ಸ್ವಲ್ಪ ಟೈಮನ್ನು ಸಿಗ್ತಾ ಇದೆ. ಹಾಗಾಗಿ ಯಾರು ಇನ್ನೂ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಲ್ಲ ಅಂಥವ್ರಿಗೆ ಒಂದು ಚಾನ್ಸ್ ಅಂತ ಹೇಳ್ಬೋದು. ಸೊ March 31st 2018 ಒಳಗಡೆ ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬರೋವರೆಗೂ ನಮಗೆ ಆ ಟೈಮನ್ನು ಸಿಗುತ್ತೆ. ಬಟ್ ನನ್ನ ಪ್ರಕಾರ ಯಾರ್ಯಾರು ಆಧಾರ್ ಲಿಂಕ್ ಮಾಡಿಲ್ಲ ನಿಮ್ಮ ಸಿಮ್ ಕಾರ್ಡ್ಗಾಗಲಿ ಅಥವಾ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗಾಗಲಿ ಅಥವಾ ನಿಮ್ಮ ಪ್ಯಾನ್ ಕಾರ್ಡ್ಗಾಗಲಿ ದಯವಿಟ್ಟು ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ಆಧಾರ್ನ ಲಿಂಕ್ ಮಾಡೋದ್ರಿಂದ ನಿಮ್ಮ ಒಂದು ಡೇಟಾ ಅನ್ನೋದು ಸೆಕ್ಯೂರ್ ಆಗಿರುತ್ತೆ, ಸೇಫ್ ಆಗಿರುತ್ತೆ. ಫ್ರೆಂಡ್ಸ್, ಇದು ಆಧಾರ್ ಲಿಂಕಿಂಗ್ನ ಒಂದು ಲೇಟೆಸ್ಟ್ ಅಪ್ಡೇಟ್. ಇನ್ನು ಮುಂದೆ ಇದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದರೂ ಸಹ ನಾನು ನಮ್ಮ ಒಂದು ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಾಕ್ತೀನಿ. ಫ್ರೆಂಡ್ಸ್, ನಿಮ್ಗೆ ಈ ವೀಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದೆ ಆದರೆ ದಯವಿಟ್ಟು ಲೈಕ್ ಮಾಡಿ, 2,000 ಜನಷ್ಟು ವಾಟ್ಸಪ್ಪಲ್ಲಿ ಗೂಗಲ್ ಪ್ಲಸ್ಸಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ಏನೇ ಸಲಹೆ ಸೂಚನೆಗಳಿದ್ದರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಯಾವಾಗ ರಿಪ್ಲೈ ಮಾಡೋಕೆ ರೆಡಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.